ಹಾಯ್ ಹಲೋ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ನಾನು ಮಹೇಶ್, ನಿಮ್ಮ ಪ್ರೀತಿಯ ಪಯಣಿಗ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾನು ನಿಮ್ಮನ್ನು ಒಂದು ಸುಂದರ ಪ್ರಕೃತಿಯ ತಾಣಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಆ ಸ್ಥಳದ ಹೆಸರು ಕರಿವರದರಾಜಸ್ವಾಮಿ ಬೆಟ್ಟ ಅಥವಾ ಕರಿವರದರಾಜಸ್ವಾಮಿ ವೃಕ್ಷೋದ್ಯಾನ ಅಂತ ಕರೆಯುತ್ತಾರೆ. ಇದಿರುವುದು ಮೈಸೂರಿನಿಂದ 60 ಕಿಲೋಮೀಟರ್, ಆದರೆ ರಾಜಧಾನಿ ಬೆಂಗಳೂರಿನಿಂದ 177 ಕಿಲೋಮೀಟರ್ ಆಗುವುದು, ಹಾಗೂ ಚಾಮರಾಜನಗರ ಜಿಲ್ಲೆಯ ಸಮೀಪದಿಂದ ಕೇವಲ 5 ಕಿಲೋಮೀಟರ್ ಅಂತರದಲ್ಲಿದೆ. ಇದು ಬಿಳಿಗಿರಿ ರಂಗನ ಬೆಟ್ಟದ ಹುಲಿ ಸಂರಕ್ಷಿತಾರಣ್ಯ ಪ್ರದೇಶ ವ್ಯಾಪ್ತಿಗೆ ಸೇರಿದೆ. ಈ ಬೆಟ್ಟವು ಸಮುದ್ರ ಮಟ್ಟದಿಂದ 480 ಅಡಿ ಎತ್ತರವಿದೆ. ಈ ಬೆಟ್ಟವನ್ನು ಹಿಂದಿನ ಕಾಲದಲ್ಲಿ ವೃದ್ಧಾಚಲ ಪರ್ವತ ಸ್ತೋಮ ಎಂದು ಕರೆಯಲಾಗುತ್ತಿತ್ತು. ಇದು ಕರ್ನಾಟಕ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿದೆ. ಬೆಟ್ಟದ ಮೇಲೆ ಹೋಗಲು ಎರಡು ದಾರಿ ಇದೆ. ಮೊದಲನೆಯದು ಮೆಟ್ಟಿಲುಗಳನ್ನು ಹತ್ತುವ ಮೂಲಕ, ಎರಡನೆಯದು ಕಾಲು ದಾರಿಯ ಮೂಲಕ. ಬನ್ನಿ, ನಾವೀಗ ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ಹೋಗೋಣ. ಯಾಕೆಂದರೆ ದೇಹಕ್ಕೆ ವ್ಯಾಯಾಮ ಮಾಡಿದ ಹಾಗೆ ಆಗುವುದು. ಬೆಟ್ಟದ ಮೇಲೆ ಹೋಗಲು 850 ಮೆಟ್ಟಿಲುಗಳನ್ನು ಹತ್ತಬೇಕು. ಈ ಬೆಟ್ಟಕ್ಕೆ ಮೈಸೂರು ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಭೇಟಿ ನೀಡಿದ್ದರು. ಬೆಟ್ಟದ ಮೇಲಿರುವ ದೇವಾಲಯಕ್ಕೆ ಹೋಗಲು ಮೆಟ್ಟಿಲುಗಳನ್ನು ಹಾಗೂ ಕಾಲುದಾರಿಯನ್ನು ನಿರ್ಮಿಸಲು ವ್ಯವಸ್ಥೆಯನ್ನು ಮಾಡಿದರು. ಮೆಟ್ಟಿಲುಗಳನ್ನು ಹತ್ತುವ ಮಾರ್ಗ ಮಧ್ಯೆ ಪುರಾತನ ಕಾಲದ ಸಂಜೀವಿನಿ ಆಂಜನೇಯ ಗುಡಿ ಇದೆ. ನೋಡಲು ಬಲು ಆಕರ್ಷಣೀಯವಾಗಿದೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ತಿರುಗಿ ಕಾಲುದಾರಿಯಲ್ಲಿ ನಡೆದರೆ ಒಂದು ಗುಹೆ ಸಿಗುತ್ತದೆ. ಇದೆ ಕರಿ ವರದರಾಜ ಸ್ವಾಮಿಯವರ ಪಾದ. ಬನ್ನಿ ಹೋಗೋಣ. ಗುಹೆ ಇದೆ. ಇದೆ ಕರಿ ವರದರಾಜ ಸ್ವಾಮಿಯವರ ಪಾದ. ಭಕ್ತಿ ಭಾವದಿಂದ ನಮಸ್ಕರಿಸೋಣ. ಈ ಗುಹೆಯ ಒಳಗಡೆ ಹೋದಾಗ ತಣ್ಣನೆಯ ಅನುಭವ ನೀಡಿತ್ತು. ನಮಗಂತೂ ಅಲ್ಲಿಂದ ಹೊರಬರಲು ಮನಸ್ಸಾಗುತ್ತಿರಲಿಲ್ಲ. ಅಂತೂ ಒಲ್ಲದ ಮನಸ್ಸಿನಿಂದ ಮುಂದಿನ ಹೆಜ್ಜೆ ಹಾಕಿದೆವು. ಇದೆ ಬೆಟ್ಟದ ಮೇಲೆ ಹೊಯ್ಸಳರ ಕಾಲದ್ದು ಎನ್ನಲಾದ ದೇವಾಲಯ. ಇಲ್ಲಿ ಕರಿ ವರದರಾಜ ವೆಂಕಟರಮಣ ಸ್ವಾಮಿಯ ಸುಮಾರು 2.5 ಅಡಿ ಎತ್ತರದ ಸುಂದರವಾದ ಮೂರ್ತಿ ಇದೆ. ಈ ದೇವಸ್ಥಾನಕ್ಕೆ
ಸುಮಾರು 3 ಶತಮಾನಗಳ ಇತಿಹಾಸವಿದ್ದು ಕ್ರಿಸ್ತಶಕ 1668ರಲ್ಲಿ ನಿರ್ಮಾಣ ಮಾಡಿರಬಹುದೆಂದು ಅಂದಾಜಿಸಲಾಗಿದೆ. ಸಮೀಪದಲ್ಲಿ ಮೊದಲ ಪೂಜೆಯ ಅಧಿಪತಿ ಗಣೇಶನ ಗುಡಿಯಿದ್ದು ದರ್ಶನವನ್ನು ಪಡೆದು ಪುನೀತರಾಗೋಣ. ಇಲ್ಲಿನ ನೈಸರ್ಗಿಕ ಸುಂದರ ಪರಿಸರವು ರಮಣೀಯವಾಗಿದೆ ಹಾಗೂ ಅತ್ಯದ್ಭುತವಾಗಿದೆ. ಹಲವು ಜಾತಿಯ ಅಪರೂಪದ ವೃಕ್ಷಗಳಿವೆ. ಇದರ ಪ್ರಾಣಿ ಪಕ್ಷಿಗಳಿಗೆ ಆವಾಸ ಸ್ಥಾನವಾಗಿದೆ. ಈ ಬೆಟ್ಟದ ಸುತ್ತಲೂ ಹಲವು ವೀಕ್ಷಣಾ ಗೋಪುರಗಳನ್ನು ನಿರ್ಮಿಸಲಾಗಿದೆ. ಪ್ರವಾಸಿಗರು ಕುಳಿತು ಈ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸಬಹುದು. ನಗರದ ಸುತ್ತಮುತ್ತಲಿನ ನಿಸರ್ಗ ಪ್ರೇಮಿಗಳಿಗೆ ಇದೊಂದು ವರದಾನ ಎಂದರೆ ತಪ್ಪಾಗಲಾರದು. ಒಂದಷ್ಟು ಸಮಯಗಳನ್ನು ಪ್ರಕೃತಿಯ ನಡುವೆ ಕಳೆದು ಹೋಗಲು ಸ್ಥಳೀಯರು ಸೇರಿದಂತೆ ಪ್ರವಾಸಿಗರು ಆಗಾಗ್ಗೆ ಭೇಟಿ ನೀಡುತ್ತಲೇ ಇರುತ್ತಾರೆ. ನಿಜವಾಗಿಯೂ ಈ ನಿಸರ್ಗ ಸೌಂದರ್ಯವನ್ನು ಎಷ್ಟು ಬಣ್ಣಿಸಿದರೂ ಸಾಲದು. ಈ ಹಸಿರು ಗಿರಿ ಕಾನನಗಳ ನಡುವೆ ನಮ್ಮ ಈ ಮನಸ್ಸು ಕಳೆದು ಹೋಗುತ್ತಿದೆ. ಹಸಿರೇ ನಮ್ಮ ಉಸಿರು. ಜಗತ್ತಲ್ಲಿ ಈ ಹಸಿರುವನ ಸಿರಿಗಿಂತ ಬೇರೆ ಸಿರಿಯು ಉಂಟೆ ಎಂಬ ಪ್ರಶ್ನೆ ನಮ್ಮನ್ನು ನಿರಂತರವಾಗಿ ಕಾಡುತ್ತಿದೆ. ಮನುಷ್ಯನ ಹಸ್ತಕ್ಷೇಪದಿಂದ ಈಗಾಗಲೇ ಹಲವಾರು ಪ್ರಾಕೃತಿಕ ಸಂಪತ್ತುಗಳು ನಶಿಸಿ ಹೋಗಿವೆ. ಹಾಗಾಗಿ ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದೂ ಇದೆ. ಈ ಬೆಟ್ಟದ ಮೇಲೆ ಈಗಾಗಲೇ ಹಲವು ಸಲ ಬೆಂಕಿ ಅವಘಡ ಸಂಭವಿಸಿದೆ. ಹಲವಾರು ಅಪರೂಪದ ವೃಕ್ಷಗಳು ಬೆಂಕಿಗೆ ಆಹುತಿಯಾಗಿದೆ. ಈ ಬೆಟ್ಟ ಗುಡ್ಡಗಳ ನಡುವೆ ಒಬ್ಬಂಟಿಯಾಗಿ ಸಾಗುವಾಗ ಮನಸ್ಸು ಹಗುರಾಗಿ ಆನಂದವಾಗುವುದು. ಮನಸ್ಸಿನ ನೋವೆಲ್ಲ ಮಾಯವಾಗುವುದು. ಒಂದು ದಿನದ ಮಟ್ಟಿಗೆ ಕುಟುಂಬ ಸಮೇತ ಕಾಲ ಕಳೆಯಲು ಇದು ಪ್ರಶಸ್ತವಾದ ತಾಣ ಎನ್ನಬಹುದು. ಈ ಪಯಣ ನಿರಂತರ, ಅದೆಲ್ಲಿಯೂ ನಿಲ್ಲದು. ಕೊನೆಯದಾಗಿ ನಿಮ್ಮಲ್ಲಿ ಒಂದು ವಿನಂತಿ, ಅದೇನೆಂದರೆ ಇಲ್ಲಿ ಧೂಮಪಾನ ಹಾಗೂ ಮದ್ಯಪಾನ ಮಾಡಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆದು ಇಲ್ಲಿನ ಸೌಂದರ್ಯಕ್ಕೆ ಧಕ್ಕೆ ತರಬೇಡಿ. ಎಲ್ಲ ಆತ್ಮೀಯ ಸ್ನೇಹಿತರಿಗೂ 2022ರ ಹೊಸ ವರ್ಷದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2022. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕೆಳಗೆ ಕೊಟ್ಟಿರುವ ಬೆಲ್ ಐಕಾನ್ ಒತ್ತಿ
ನಿಮ್ಮ ಪ್ರೀತಿಯ ಪಯಣಿಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಜವಾನ್ ಜೈ ಕಿಸಾನ್.